ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಲಿಕಾಯಿ ಕಹಿ ಇರೋದರಿಂದ ಯಾರೂ ಅಷ್ಟೊಂದು ಇಷ್ಟಪಡೋಲ್ಲ ತಿನ್ನೋದಕ್ಕೆ ಬಟ್ ನಾನು ಮಾಡುವ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ಸ್ವಲ್ಪವೂ ಕೂಡ ಕಹಿ ಇರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಬೇಕು ಅಂತ ಹೇಳಿ ನೀವೇ ಹಾಕಿಸ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಸ್ವಲ್ಪವೂ ಕೂಡ ಕಹಿ ಇರೋದಿಲ್ಲ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹಾಗಲಿಕಾಯಿ ಸ್ವಲ್ಪವೂ ಕಹಿ ಇರೋ ರೀತಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಹೆಲ್ತಿಗೆ ಒಳ್ಳೇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಲಿಕಾಯಿ ಪಲ್ಯ ಕಹಿ ಇರೋದರಿಂದ ಅಷ್ಟೊಂದು ಯಾರು ಇಷ್ಟಪಡಲ್ಲ ಬಟ್ ಒಳ್ಳೆಯದು ತಿನ್ನೋದರಿಂದ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ಮೊದಲನೇದಾಗಿ ನಾನು ಆಗ್ಲಿಕಾಯನ್ನ ಸ್ಮಾಲ್ ಪೀಸಸಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ಮಾಲ್ ಪೀಸಸ್ ಮಾಡಬೇಕಾಗಿತ್ತು ಸ್ವಲ್ಪ ದಪ್ಪನೇ ಆಗೋಯ್ತು ನೀವು ಕಟ್ ಮಾಡುವಾಗ ರೌಂಡು ಕಾರು ಮಾಡ್ಕೋಬೋದು ಇಲ್ಲ ನಿಮಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನು ರೌಂಡಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡೆ ಬಟ್ ಬೇಡ ಅಂತ ಹೇಳಿಬಿಟ್ಟು ಸ್ಮಾಲ್ ಪೀಸಸ್ನ ಮಾಡಿಕೊಂಡೆ ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಂಡು ಮೇಲೆ ಈಗ ನಾನೊಂದು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಕುಕ್ಕರ್ಗೆ ನೀರೊಂದು ಇಟ್ಟುಬಿಟ್ಟು ಇವಾಗ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಕಹಿ ಸ್ವಲ್ಪನೂ ಕೂಡ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಋಷಿಗೆ ತಕ್ಕಷ್ಟು ದಪ್ಪ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಅರಶಿನ ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಈ ಪ್ರೊಸೀಜರಲ್ಲಿ ಮಾಡೋದ್ರಿಂದ ಕಹಿ ಎಲ್ಲ ಹೊರಗೋಗುತ್ತೆ ಸೊ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಪ್ರೊಸೀಜರಲ್ಲೂ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಒಗ್ಗರಣೆ ಕೂಡ ಮಾಡ್ಬೋದು ಬಟ್ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಆಲ್ಮೋಸ್ಟ್ ಕಹಿ ಎಲ್ಲ ಹೊರಗೋಗಿರುತ್ತೆ ಹಾಗಾಗಿ ಈ ಥರ ಮಾಡಿ ಒಗ್ಗರಣೆ ಕೊಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋ ಟೈಮ್ಗೆ ಗ್ಯಾಸ್ನ ಹಾಕಿ ಆಫ್ ಮಾಡಿಬಿಟ್ಟು ಒಂದು ಜ್ಯಾಲರಿನಲ್ಲಿ ನೀರನ್ನ ಬಗ್ಸಿಬಿಟ್ರೆ ಸಾಕು ಪರ್ಫೆಕ್ಟಾಗಿ ಹಾಗಲಿಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಅದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನೀವು ಫಸ್ಟಿಗೆ ಹಾಗಲಿಕಾಯನ್ನ ಬೇಯಿಸ್ಕೊಳ್ಬೇಕಾಗಿರೋದು ಮೆಥಡ್ ನೋಡ್ಕೊಂಡ್ರಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯನ ಈಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ ಹಾಕಿದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಹಾಗೆ ಕರ್ಬೇವನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ನಾನು ಒಂದು ದಪ್ಪ ಸೈಜಲ್ಲಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಮಾಡಿ ಕಹಿ ಸ್ವಲ್ಪನೂ ಕೂಡ ಬರೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರೂ ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂಥವರು ಕೂಡ ತಿಂದೇ ತಿಂತಾರೆ ಖಂಡಿತವಾಗ್ಲೂ ಸೊ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ನಾನು ಟೊಮೆಟೊನೂ ಕೂಡ ಹಾಕ್ತಾಯಿದ್ದೀನಿ ಟೊಮೆಟೊ ಬಂದುಬಿಟ್ಟು ಒಂದು ಸ್ಮಾಲ್ ಸೈಜಲ್ಲಿ ಎರಡು ಟೊಮೆಟೊನ ಆ್ಯಡ್ ಇದ್ದೀನಿ ನಿಮ್ಮಲ್ಲಿ ಹುಣಸೆ ಏನಿಲ್ಲ ಅಂತ ಅಂದರೆ ನೀವು ಇನ್ನೊಂದೆರಡು ಟೊಮೆಟೊನ ಆ್ಯಡ್ ಮಾಡಿ ಆದಷ್ಟು ಹುಳಿ ಖಾರ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಟೊಮೆಟೊನು ಕೂಡ ನಾನು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇವಾಗ ಸ್ವಲ್ಪ ಟೊಮೆಟೊ ಎಲ್ಲ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡೆ ಆ ಉಪ್ಪಿನಲ್ಲಿ ಚೆನ್ನಾಗಿ ಬೇ ಬೇಯ್ಲಿ ಬೇಯ್ಲಿ ಅಂತ ಅದಾದಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆಯನ್ನು ಕೂಡ ಸ್ವಲ್ಪ ನೆನೆಸಿಟ್ಟಿದೆ ಆ ರಸನೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕುದಿ ಬರಬೇಕು ಕುದಿ ಬರೋ ತಂದ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಈ ಪ್ರೊಸೀಜರಲ್ಲಿ ಮಾಡಿ ತುಂಬಾ ಇಷ್ಟಪಡ್ತೀರಾ ಹುಣಸೆ ರಸ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ ಹುಣಸೆ ರಸ ಚೆನ್ನಾಗಿ ಇನ್ನೇನು ಕುದೀತಿದೆ ಅನ್ನೋ ಟೈಮ್ಗೆ ಈಗ ಹಾಗಲಿಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಹಾಗಲಿಕಾಯಿನ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಗಲಿಕಾಯಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ಹಾಗಲಿಕಾಯಿನ ತಿನ್ನಬೇಕು ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಆಗಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನೊಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಇದ್ದೀನಿ ನೋಡಿಕೊಂಡು ನೀವು ಪೌಡರ್ನ ಆ್ಯಡ್ ಮಾಡ್ಕೊಬೋದು ಕ್ವಾಂಟಿಟಿ ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ನಂತರ ಈಗ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಇದ್ದೀನಿ ನೀರು ಯಾಕೆ ಹಾಕೊಳ್ತಾ ಅಂತ ಅಂದರೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತೀನಲ್ಲ ಎಲ್ಲವೂ ಒಂದು ಸ್ವಲ್ಪ ಅದರಲ್ಲಿರುವಂಥ ಇದು ಹಸಿ ಹೋಗಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡೆ ಸ್ವಲ್ಪ ನೀರಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ನೀರು ಇಲ್ಲದೆ ಹಾಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕೋಬೇಕಾಗುತ್ತೆ ನಾವು ಮುಂಚೆನೇ ಆಗಲಿಕ್ಕೈನೇ ಬೇಯಿಸ್ಕೊಂಡಿರ್ತೀವಿ ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ಬೆಂದಿರೋಲ್ಲ ಅರ್ಧ ಬೆಂದಿರುತ್ತೆ ಇನ್ನು ಅರ್ಧ ಬೆಂದಿರೋಲ್ಲ ಸೊ ಇನ್ನು ಅರ್ಧ ನಾವು ಒಗ್ಗರಣೆಗೆ ಹಾಕುವಾಗ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಕುದೀತಾ ಇದೆ ಅನ್ನೋ ಟೈಮ್ಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಬೇಕಾಗುತ್ತೆ ಯಾಕೆಂತಂದರೆ ತುಂಬ ಕಹಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಸ್ವೀಟಾಗಿರಲಿ ಅಂತೇಳ್ಬಿಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡು ಹಾಗೆ ಕೊತ್ತಮಾರಿನೂ ಕೂಡ ಉದ್ರಿಸ್ಬಿಟ್ಟು ಒಂದ್ಸತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿಗೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಪರ್ಫೆಕ್ಟ್ ಆದಂತಹ ಆಗ್ಲಿಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಲಿಕಾಯಿ ತಿನ್ನಿ ತುಂಬಾ ಹೆಲ್ತಿಗಳ್ ಮಕ್ಳಿಗೂ ಕೂಡ ತಿನ್ಸಿ ಹಾಗಲಿಕಾಯಿನ ಕಹಿ ಇದೆ ಅಂತ ಹೇಳಿಬಿಟ್ಟು ಅಷ್ಟೊಂದು ಯಾರು ಇಷ್ಟಪಡೋಲ್ಲ ಕಹಿ ಇಲ್ಲದೇ ಇರೋ ರೀತಿ ನೀವು ಮಾಡಿ ಕೊಟ್ಟರೆ ಖಂಡಿತವಾಗ್ಲು ಎಲ್ಲರೂ ತಿಂದೇ ತಿಂತಾರೆ ಸೊ ನೋಡಿದ್ರೆ ಇಲ್ಲ ಇವತ್ತಿನ ರೆಸಿಪಿ ಬಂದು ಹಾಗಲಿಕಾಯಿ ಪಲ್ಯ ಸ್ವಲ್ಪನೂ ಕಹಿ ಇಲ್ದೇ ಇರೋ ರೀತಿ ಯಾವ ಥರ ಮಾಡೋದು ಅಂತೇಳಿ ಕುಕ್ಕೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅಂತೂ ಸುಮ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಐನೂ ಯಾರಿನ ಚಾನಲ್ನ ಅಷ್ಟಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ ಅಂತ ಹೇಳಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ